ಸ್ನೇಹಿತರೆ, ಇದೀಗ ಹೋಮ್ ಲೋನ್ ಕಟ್ಟಲಾಗದೆ ಉಳಿದಿದ್ದ ಮನೆಗಳನ್ನ ಈಗ ಬ್ಯಾಂಕ್ ಖಡಕ್ ಆಗಿ ಏನು ಮಾಡಲಿದೆ ಗೊತ್ತಾ? ಇದಕ್ಕೆ ಮುಗಿಬಿದ್ದ ಜನರು ಹೌದು. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಹೋಮ್ ಲೋನ್ ಎಂದರೆ ಸಾಕಷ್ಟು ದೀರ್ಘಕಾಲದವರೆಗೆ ಕಟ್ಟಬೇಕಾಗಿರುವಂತ ಒಂದು ಸೆಕ್ಯೂರ್ಡ್ ಲೋನ್ ಆಗಿರುತ್ತದೆ. ಈ ಸಂದರ್ಭದಲ್ಲಿ ಹಣ ಕಟ್ಟದೆ ಹೋದಲ್ಲಿ ಹೋಮ್ ಲೋನ್ ಗಾಗಿ ಅಡವಿಟ್ಟಿರುವಂತ ಆಸ್ತಿಯನ್ನ ಬ್ಯಾಂಕಿನವರು ನಿರ್ದಿಷ್ಟ ಅವಧಿಯ ನಂತರ ಮುಟ್ಟುಗೋಲನ್ನ ಹಾಕಿಕೊಳ್ಳುತ್ತಾರೆ ಎನ್ನುವುದನ್ನ ನೀವೆಲ್ಲರೂ ಅರ್ಥ ಮಾಡಿಕೊಂಡಿರುತ್ತೀರಿ. ಹಾಗಿದ್ರೆ ಬನ್ನಿ, ಇತ್ತೀಚೆಗೆ ಎಷ್ಟು ಇದರ ಬಗ್ಗೆ ಬ್ಯಾಂಕಿನವರು ಹೊರಡಿಸಿರುವ ಅಧಿಕೃತ ಪ್ರಕಟಣೆಯನ್ನ ತಿಳಿದುಕೊಳ್ಳೋಣ. ಹೋಮ್ ಲೋನ್ ಗಾಗಿ ನೀವು ಕಟ್ಟಬೇಕಾಗಿರುವಂತ ಬಡ್ಡಿ ಕೂಡ ಹೆಚ್ಚಾಗಿರುತ್ತದೆ, ಹಾಗೂ ಅದರ ಕಟ್ಟುವಂತ ಅವಧಿ ಕೂಡ ಹೆಚ್ಚಾಗಿರುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತದೆ. ಹೀಗಾಗಿ ಕೆಲವು ಮನೆಯು ಕೂಡ ಸರಿಯಾಗಿ ಲೋನ್ ಕಟ್ಟದೆ ಹೋದಲ್ಲಿ ಆ ಸಂದರ್ಭದಲ್ಲಿ ಬ್ಯಾಂಕಿನವರು ಮೊದಲ ತಿಂಗಳು ಏನು ಮಾಡುವುದಿಲ್ಲ, ಆದರೆ ಎರಡನೇ ತಿಂಗಳು ನಿಮಗೆ ನೀವು ಲೋನ್ ಕಟ್ಟಿಲ್ಲ ಅನ್ನೋ ಚಿಕ್ಕ ನೆನಪಿನ ನೋಟಿಸನ್ನು ಅವರು ಕಳಿಸುತ್ತಾರೆ. ಮೂರನೇ ತಿಂಗಳು ಕೂಡ ನೀವು ಕಟ್ಟದೆ ಹೋದಲ್ಲಿ ನಿಮಗೆ ಕಾನೂನಾತ್ಮಕ ನೋಟಿಸ್ ಅಂದರೆ ಲೀಗಲ್ ನೋಟಿಸ್ ಅನ್ನು ಅವರು ಕಳಿಸುತ್ತಾರೆ. ಇದಾದ ನಂತರ ನಿಮ್ಮ ಖರೀದಿಸಿರುವ ಆಸ್ತಿಯನ್ನ ಎನ್ಪಿಎ ಎಂಬುದಾಗಿ ಘೋಷಿಸಿ ಅದಾದ ನಂತರ ಕೆಲವು ದಿನಗಳ ಸಮಯದ ನಂತರ ನಿಮ್ಮನ್ನು ಡಿಫಾಲ್ಟರ್ ಅನ್ನುವುದನ್ನು ಘೋಷಿಸಲಾಗುತ್ತದೆ. ಇದಾದ ನಂತರ ನಿಮ್ಮ ಆಸ್ತಿಯನ್ನ ಮಾರಾಟಕ್ಕೆ ಅಂದರೆ ಹರಾಜಿಗೆ ಇಡುತ್ತದೆ. ಇದೇ ರೀತಿ ಲೋನ್ ಪಡೆದುಕೊಂಡು ಅದನ್ನು ತೀರಿಸದೇ ಇರುವ ಕಾರಣಕ್ಕಾಗಿ ಬ್ಯಾಂಕ್ ಈಗ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಅದೇನೆಂದರೆ ಇಂತಹ ಮನೆಗಳನ್ನು ಮಾರಾಟ ಮಾಡುವಂತಹ ಅಧಿಕೃತ ಆಕ್ಷನ್ ವೆಬ್ಸೈಟ್ ದೇಶಾದ್ಯಂತ ಇರುವಂತಹ ಎಲ್ಲ ಸರ್ಕಾರಿ ಬ್ಯಾಂಕುಗಳಲ್ಲಿ ಈ ರೀತಿಯ ಪ್ರಕರಣಗಳು ಕಂಡು ಬಂದರೆ ಅವರು ತಮ್ಮ ವೆಬ್ಸೈಟ್ ಅಥವಾ ಆಕ್ಷನ್ ವೆಬ್ಸೈಟ್ನಲ್ಲಿ ಈ ರೀತಿಯ ಮಾರಾಟಕ್ಕೆ ಇರುವಂತಹ ಆಸ್ತಿಯ ವಿವರಗಳನ್ನು ಅಧಿಕೃತವಾಗಿ ನಮೂದಿಸುತ್ತಾರೆ. ನೀವು ಸಾಮಾನ್ಯವಾಗಿ ಅಲ್ಲಿ ಕೇವಲ ವಸೂಲಿ ಮಾಡಬೇಕಾಗಿರುವಂತಹ ಹಣಕ್ಕೆ ಆಸ್ತಿಗಳನ್ನು ಮಾರಾಟ ಮಾಡುವ ಕಾರಣದಿಂದಾಗಿ ಕಡಿಮೆ ಬೆಲೆಯಲ್ಲಿ ಕೂಡ ಇಂತಹ ಆಸ್ತಿಗಳನ್ನು ಇಂತಹ ಅಧಿಕೃತ ಆಕ್ಷನ್ ವೆಬ್ಸೈಟ್ ಮೂಲಕ ಖರೀದಿಸಬಹುದಾಗಿದೆ. ಈ ಮೂಲಕ ಬ್ಯಾಂಕುಗಳು ತಮ್ಮ ಡಿಫಾಲ್ಟ್ ಲೋನ್ ದರಗಳನ್ನು ಕೂಡ ಕಡಿಮೆ ಮಾಡಿಕೊಂಡು ನಷ್ಟದಿಂದ ಲಾಭದ ಕಡೆಗೆ ಸುಲಭವಾಗಿ ಹೋಗಬಹುದಾಗಿದೆ ಎನ್ನುವ ಹೊಸ ರೂಪರೇಷೆ ಅನ್ನು ಈ ಮೂಲಕ ತಯಾರಿಸಲಾಗಿದೆ ಎಂದು ಹೇಳಬಹುದಾಗಿದೆ. ಇದರ ಕುರಿತಂತೆ ಒಳ ಮೂಲಗಳಿಂದ ಸುದ್ದಿ ಹೊರಬಂದಿದ್ದು ಅಧಿಕೃತವಾಗಿ ಈ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಯಾವಾಗ ಲಾಂಚ್ ಆಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ಮಾಹಿತಿ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.